ಕೋರ್ಟ್ನಲ್ಲಿ ದೇವದಾಸು ದೇವದಾಸ್ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡಿ ಕೇಸ್ ನೆವಲ್ ತಂದಿಸ್ತಾರೆ ಅಲ್ಲಿಗೆ ನಮ್ಮ ಕೇಸ್ ನಮ್ಮ ಮುಖಾಲ್ ಭಾಗ ಮುಗ್ದಾಸ್ ಅವರು ಕೇಸ್ ಮುಗಿಸಿ ಅಮೆರಿಕಾಗೆ ಒಂದು ಇಪ್ಪತ್ತು ದಿನ ಟ್ರಿಪ್ ಹೋಗ್ತಾರೆ ಆವಾಗ ಜಯರಾಜ್ ಅವರು ಸಮಾಧಾನದಿಂದ ಕೂಲಾಗಿರ್ತಾರೆ ನಮ್ದು ಮುಕ್ಕಾಲು ಭಾಗ ಕೇಸ್ ಮುಗಿದ ಇನ್ನೊಂದು ಸ್ವಲ್ಪ ಮುಗಿತಾರೆ ಕಾಮಗಾರಿ ಟೈಮ್ ನಲ್ಲಿ ಬೆಂಗಳೂರಿನ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಟಾಪ್ ಪೊಲೀಸ್ ಕಮಿಷನರ್ ಡಿ ಸಿ ಪಿ ದೊಡ್ಡ ಆಫೀಸರ್ ಟ್ರಾನ್ಸ್ಫರ್ ದೊಡ್ಡ ದೊಡ್ಡ ಆಫೀಸ್ ಟ್ರಾನ್ಸ್ಫರ್ ಆಗಿದ್ರೆ ಎಸ್ ಎನ್ ಎಸ್ ಮೂರ್ತಿ ಅಂತ ಕಮಿಷನರ್ ಅವ್ರ ಜೊತೆಗೆ ಡಿ ಸಿ ಪಿ ನಾರಾಯಣ್ ಅಂತೇಳಿ ನಾರ್ತ್ ಕಡೆ ಗುಲ್ಬರ್ಗ ಟ್ರಾನ್ಸ್ಫರ್ ಆಗಿ ಬರಲೋರು ಡಿ ಸಿ ಪಿ ಎಲ್ಲರಿಗೂ ಒಂಥರ ನ್ಯೂಸ್ ಆಗುತ್ತೆ ತುಂಬಾ ಕಡಕ್ ಆಫೀಸರು ಯಾರ ಮಾತು ಇನ್ಫ್ಲೂಯನ್ಸ್ ಕೇಳಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಆ ಟೈಮ್ ಬೆಂಗಳೂರಿನಲ್ಲಿ ಯಾರು ಕರ್ಸಿಲಾರ ಆ ಟೈಮ್ ನಲ್ಲಿ ಜಯರಾಜ್ ಗುಂಪಿನಲ್ಲಿ ಕಲಾಸ್ ನಾರಾಜ್ ಜನ ಜಯರಾಜ್ ಬೇಕಾದ್ರು ಇದ್ದರು ಆದ್ರೂ ಸ್ಯಾಮ್ಸನ್ ಆ ಟೈಮ್ ತನ್ನ ತಾನು ಹೀರೋ ತಿಳ್ಕೊಂಡಿದ್ರು ಹೀರೋ ನಾನೇ ರಜನಿಕಾಂತ್ ಏನು ನಾನು ರಜನಿಕಾಂತ್ ಚೆನ್ನಾಗಿದ್ದೇನೋ ಅಂತ ಒಂದು ತಲೆ ಗುಂಪಿತ್ತು ನನಗೆ ಸ್ಯಾಮ್ಸನ್ ಇಷ್ಟಾದರೂ ಸ್ಯಾಮ್ಸನ್ ಈ ಕಾಲೇಜ್ ಫ್ರೆಂಡ್ ನಾಗಾಜ್ ಆಗಲಿ ಜೊತೆಗಾರ ಬೇರೆ ಬಲರಾಮ ಆಗಲಿ ಬೇರೆ ರೋಡ್ ಟ್ರೂಪ್ ಓಡಾಡ್ತಾರಲ್ಲ ಎಲ್ಲಾ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ ಒಬ್ಬನೇ ಸಿಂಗಲ್ ಮ್ಯಾನ್ ಓಪನ್ ಟಾಪ್ ಜೀಪ್ ಈ ಕಾಲೇಜ್ ಸ್ಟೂಡೆಂಟ್ ಹುಡುಗರು ಒಬ್ಬ ಜಯನಗರಲ್ಲಿ ರವಿ ಅಂತ ಇದ್ದ ರವಿ ಅಂತ ಹುಡುಗ ಅವಾಗ ಸ್ಟೂಡೆಂಟ್ ಅವರ ತಂದೆ ತಾಯಿ ಬ್ಯಾಂಕ್ ಅಫಿಶಿಯಲ್ಸ್ ಅವನ ಒಬ್ಬನೇ ಮಗ ಅವನು ಟಚ್ ಆಗಿದ ಮೇಲೆ ಅಂತೂ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ ನ ಟೈಮ್ಲಿ ಪಾರ್ಟಿ ಮಾಡೋದು ಒಳ್ಳೆ ಬ್ರಿಗೇಡ್ ಎಂ ಜಿ ರೋಡು ಸುತ್ತಾಡೋದು ಸಾಯಂಕಾಲ ಇನ್ನೊಂದು ಒಳಗೆ ಹೋಗ್ಬೇಕು ಪಾರ್ಟಿ ಮಾಡೋದು ಆಮೇಲೆ ಓಡೋಣ ಓಪನ್ ಜಿಪ್ ಹೊಡೋದು ಎಲ್ಲಾ ಕಡೆ ಸ್ಯಾಮ್ಸಂಗ್ ಬಗ್ಗೆ ಎಲ್ಲ ರನ್ನಿಂಗ್ ಎಲ್ಲ ಸ್ಟೂಡೆಂಟ್ಸು ಮತ್ತು ಹೊಸ ಹೊಸ ಹುಡುಗರು ಬಾಯಿ ಒಳಗೆ ಬರೀ ಸಾಮ್ಸಂಗ್ ಹೋಗ್ತಾ ಇತ್ತು ಇವೆಲ್ಲ ಕಿವಿಗೆ ಬಿದ್ದಿ ಅವ್ರು ಕರ್ಸಿ ಸ್ಯಾಮ್ಸನ್ ಆವಾಜ್ ಎಲ್ಲ ಕಡೆ ಕಿವಿ ದಾಸ್ತಿನ ಕಿವಿಗೆ ಬಿಡ್ತಾ ಇದೆ ಏನಾದ್ರು ಸ್ವಲ್ಪ ಸೌಂಡು ಅದು ಇದನ್ನು ಮಾಡಿದ್ರೆ ಮಾತ್ರ ನನಗೆ ಸೊಂಟ ಮುರಿತೀನಿ ಅಂತೇಳಿ ಸಖತ್ ಆವಾಜ ಕರ್ಸಿತ್ ಸ್ಯಾಮ್ಸನ್ ಮಕ್ಕ ಚಿಕ್ಕದಾಗಿ ಸ್ಟ್ರೈಟ್ ಆಗಿ ಜನರ ಜೊತೆ ಬಂದಿ ಜಯರಾಜ್ ಕೇಳ್ತಾರೆ ಏನೇ ಸ್ಯಾಮ್ಸನ್ ಅಂತ ಹೇಳ್ತಾರೆ ಇಲ್ಲ ಜಯರಾಜು ಓ ತುಂಬಾ ಬೇಕ್ ಬಿಟ್ಟು ಆ ಡಿಸಿಪ್ಲೀನ್ಗೆ ಏನೋ ನಾನೇ ಬೆನ್ನೂರ ಮಾತಾಡೋದಂತ ನಾನು ಹೇಳಿದೆ ನಮ್ದೇನಿಲ್ಲ ಮಾತಿ ಕೇಳಿಲ್ಲ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ಜಯರಾಜ್ ಅಷ್ಟೇ ಹುಷಾರಾಗಿರೋ ಅಂತ ಹುಷಾರಾಗಿರ ಕೇಳೋದಂತ ಹೇಳ್ತಾರಂತ ಹೇಳುದಂತೇಳಿ ಸ್ಯಾಮ್ಸನ್ ಜಯರಾಜ್ ಹೇಳ್ತಾರೆ ಒಂದು ಐದು ದೈವ್ ಸುಮ್ಮನೆ ಗೊತ್ತಂತ ಹೌದಾ ಏನಕ್ಕೆ ಸ್ವಲ್ಪ ಹುಷಾರಾಗಿರಪ್ಪ ನಾನು ಅಂತ ಜಯರಾಜು ಕಳಿಸ್ತಾರೆ ಸ್ಯಾಮ್ಸನ್ನ ಕಳಿಸ್ತಾರ ಸುಮ್ನಲ್ಲಿ ತುಂಬಾ ಓಡಾಡ್ಬ ಕರೆ ಹುಷಾರ ಕೂಲ್ ಆಗಿರೋ ದಸ ಓಡಾಡೋಡ ಅಂತ ಜಯರಾಜು ಬುದ್ಧಿಗೆ ಕಳಿಸ್ತಾರೆ ಸಾಮ್ಸನ್ ಜಯರಾಜು ಸಾಮ್ಸನ್ ಹೋದ್ಮೇಲೆ ಶ್ರೀಧರ್ ಬನ್ನಿ ಅಂತ ಕೇಳಿಸಿಕೊಂಡ್ರ ಏನಂದ ಸಾಮ್ಸನ್ ಅಂತ ಕೇಳ್ತಾರೆ ಅಲ್ಲ ಸರ್ ಕೇಳಿಸಿಕೊಂಡ ಶ್ರೀಧರ್ ಹೇಳ್ತಾರೆ ನೋಡಿ ನನ್ಗೂ ಅಂತ ಡಿಸಿಪ್ಲಿ ಇದು ಇದಂತ ಇದು ಇದು ಆಗಿ ಇವ್ ನೇನ್ಕೋಣ ನೋಡಿದ್ ಇವ್ ನೇನ್ ದಂಡಿ ಕಂತ ಅಥವಾ ದೊಡ್ಡ ಹೀರೋ ತಿಳ್ಕೊಂಡವ್ ದೊಡ್ಡ ಬಿಸ್ನೆಸ್ ಅಂತ ತಿಳ್ಕೊಂಡವ್ ಇನ್ ಓಡಾಟ ಓಡಾಟಕ್ಕೆ ಇನ್ನೊಂದು ಹೀರೋ ಮಕ್ಕಕ್ಕೆ ಇವ್ ದೊಡ್ಡ ಹೀರೋ ಅಂತ ಅಂತೇಳಿ ನಿಮ್ಗೆ ಮಾನವ ಇದ್ದರೆ ಎಷ್ಟು ನನ್ಗೆ ಎಷ್ಟು ಕೇಳೋರು ಎಷ್ಟು ಬೇದಿ ನಿಮ್ಗೆ ಗೊತ್ತಲ್ಲ ನಿಮ್ಗ ಅಂದು ನನಗೆ ಬಂದು ಅದ್ ಕೇಳ್ತಾ ಎಷ್ಟು ಬುದ್ಧ ಅಂತ ಹಾಕಬಿಟ್ಟು ಅಂತ ಜಯರಾಜ್ ನಗ್ತಾರೆ ಸೀದ ಏನ್ ಹೇಳ್ತಾರೆ ಅಂದ್ರೆ ನಾವು ಜೈಲಿದ್ದೀವಲ್ಲ ಸರ್ ನನಗೆ ಇಲ್ಲಿ ನಮ್ಮ ಬಗ್ಗೆ ಯಾಕೆ ಮಾತಾಡ್ದು ಅದ್ ಗೊತ್ತಿ ನನಗೂನು ಗೊತ್ತಿಂದ ನನ್ಗೆ ನನ್ಗೆ ಗೊತ್ತಿಲ್ಲದ ಹೇಳ್ತಾಳೆ ಅಂತ ಹೇಳ್ತಾರೆ ಇಬ್ರು ನೆಕ ಸುಮ್ಮನೆ ಅವರು ನಾಲ್ಕು ದಿನ ನಡೀತಿರ್ಬೇಕಾದ್ರೆ ಒಂದ್ ದಿನ ಪೇಪರ್ ಬರುತ್ತೆ ಹೆಡ್ಲೈನ್ಸ್ ಪೇಪರ್ ಜನ ಜಯರಾಜ್ ಹೇಳ್ತಾರೆ ಸರ್ ನೋಡಿ ಸರ್ ಇನ್ನೊಂದ್ ಅದರ ಪೇಪರ್ ಒಳ್ಳೆ ನ್ಯೂಸ್ ಬಂದಿದೆ ಅಂತ ಹೇಳ್ತಾರೆ ಏನಂದ್ರೆ ಒಬ್ಬ ಅಡ್ವೊಕೇಟ್ ರುಷೀದ್ ಅನ್ನೋನು ಕೊಲೆ ಆಗಿದ್ದಾನೆ ಕೊಲೆ ಆಗಿದ್ದಾನೆ ಆ ಕೊಲೆಗೆ ಕ್ವಶನ್ ಮಾರ್ಕ್ ಜಾಲಪ್ಪ ಹೋಮ್ ಮಿನಿಸ್ಟರ್ ಅವರು ಕೈವಾಡ ಇದೆ ಅಂತ ಒಂದು ಕ್ವಶನ್ ಮಾಡ್ಬರುತ್ತೆ ಅದನ್ನ ತಿರುಗಿಸಿ ತಿರ್ಗಿಸಿ ಜಯರಾಜ್ರು ಓದ್ತಾರೆ ಏನಂತ ಓದಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರಶೀದ್ ಯಾರಂತೇಳಾಯರ್ ಬೆಂಗ್ಳೂರಿಗೆ ಈ ಲಾಯರ್ ಬಂದು ಶೇಷಾದೇ ಈ ಲಾಯರ್ ಸತ್ಯ ಪ್ರಕಾಶ್ ಲಾರ್ಡ್ ನಲ್ಲಿ ರೂಮ್ ಹಾಕೊಂಡಿರ್ತಾರೆ ಲಾಯರ್ ಅಲ್ಲಿಂದ ಕೊಲೆ ಸ್ಟಾರ್ಟ್ ಆಗುತ್ತೆ ಕೊಲೆ ಆಗಿದೆ ಅಂತ ಹೊಡ್ಕೊಂಡು ಈ ಕೊಲೆ ಡೆಡ್ ಬಡಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೇಲಮನ ಟೋಲ್ ಹತ್ರ ಕರ್ನಾಟಕ ಬಿಟ್ಟಿದ ತಕ್ಷಣ ಸೇಲಂ ಇಂಟ್ರೆಸ್ ಆಗುತ್ತೆ ಸಿಗುತ್ತೆ ರೈಲ್ವೆ ಗೇಟ್ ಸಿಗುತ್ತೆ ಅಲ್ಲಿ ಡೆಡ್ ಬಡಿ ಸಿಗುತ್ತೆ ಅಂತ ಒಂದು ಇಶ್ಯೂ ಆಗುತ್ತೆ ಇದು ಯಾಕೆ ಇದಾಗುತ್ತೆ ಕೊಲೆ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿದೆ ಆ ಟೈಮ್ ನಲ್ಲಿ ಜನತಾ ಪಾರ್ಟಿ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅಲ್ಲಿ ಇನ್ನೊಬ್ರು ಕಾಲೇಜ್ಗೆ ಅಪ್ರಿಷನ್ ಹಾಕೊಂಡಿರ್ತಾರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಆಗಿ ಕೊಲೆ ಹಾಕೊಂಡಿರ್ತಾರೆ ಆ ಕಾಲೇಜು ಫಂಕ್ಷನ್ ಆಗಿರೋದು ರಾಮಕೃಷ್ಣ ಹೆಗಡೆ ಟೈಮ್ ನಲ್ಲಿ ಜಾಲಪ್ಪ ಅವ್ರಿಗೆ ಇವ್ರು ಓವರ್ಟೇಕ್ ಮಾಡಿ ತಗೊಂಡಿರ್ತಾರೆ ಕಾಲೇಜ್ ಆಯ್ತು ಕಣಿವಿನ ನೀನು ಓವರ್ಟೇಕ್ ಮಾಡಿ ತಗೊಂಡಿದ್ರೆ ಇಲ್ಲಿಗಲ್ ಆಗಿ ಜಾಲಪ್ಪನ್ ಆಗಿದೆ ನಮ್ ಫಸ್ಟ್ ಅಪ್ಲಿಕೇಶನ್ ನಮ್ಗ ಆಗ್ಬೇಕಿದ್ರು ಅಂತ ಹೇಳಿ ಜೋರಾಗಿ ಫೈಟ್ ಸ್ಟಾರ್ ಆ ಫೈಟ್ ಸ್ಟಾರ್ಟ್ ಆಗಿ ಮಾಡ್ತಾರೆ ಇನ್ನೊಬ್ಬ ಲಾಯರ್ ಸೇರ್ಕೊಂಡು ಸೀನಿಯರ್ ಲಯರ್ ಸೇರ್ಕೊಂಡು ಈ ಓಡಾಟಕ್ಕೆ ರಶೀದ ಮೇನ್ ಆಗಿ ಮೆನ್ಪಿನಿ ನಿಂತ್ಕೊಂಡು ಜಾಲಪ್ಪಿನ ಮೇಲೆ ಕೇಸ್ ಹಾಕಿರ್ತಾರೆ ಕೇಸ್ ಆಗಿ ಸೀರಿಯಸ್ ಆಗಿ ಓಡಾಡ್ತಾರ ಅಂದ್ರೆ ಈ ಕಾಲೇಜ್ ಕ್ಯಾನ್ಸಲ್ ಆಗ್ಬೇಕು ಆ ಸಮರ್ ಆ ಸಮಯದಲ್ಲಿ ಇದೇ ರಶೀದ್ ಕೊಲೆ ಆಗಿತ್ತು ಈ ಕೊಲೆ ಆಗಿತ್ತು ಬೆಂಗಳೂರಿನಲ್ಲಿ ಅವಾಗ ಲಾಯರ್ ವಕೀಲರು ಎಷ್ಟು ಬೆಂಗಳೂರಿನಲ್ಲಿ ವಕೀಲರ ಹೆಂಗ್ ಕೊಲೆ ಆದಲ್ಲಿ ಅಲ್ಲಿ ಹೆಂಗ್ ಕೊಲೆ ಟ್ರ್ಯಾಕ್ ಮೇಲೆ ಅನ್ನೋ ಸಸ್ಪೆನ್ಸನ್ ಸ್ಟಾರ್ಟ್ ಆಗತ್ತ ಈ ಸಸ್ಪೆನ್ಸನ್ ಸ್ಟಾರ್ಟ್ ಆಗುತ್ತೆ ಗುಸು ಗುಸು ಮಾತು ಎಲ್ಲ ಸಿಕ್ಕಾಕ್ಬಿಟ್ಟೆ ಕೋರ್ಟ್ ಒಳಗೆ ಸಿಕ್ಕಾಬಿಟ್ಟೆ ಡಿಸ್ಕಸ್ ಆಗ್ತದೆ ಲಾಯರ್ ಆಗ ಟೈಮ್ ನಲ್ಲಿ ಒಬ್ಬ ಲಾಯರ್ ಜಯರಾಜರು ಭಾರಿ ಆತ್ಮೀಯ ಆಗಿತ್ತು ಅವರ ವರ್ಧಮಾನಿಯ ಅಂತ ವರ್ಧಮಾನಿಯ ಲಾಯರ್ ಆ ಲಾಯರ್ ಬಂದು ಸೀತಾರಾಮ್ ಶೆಟ್ಟಿಗೆ ಭಾರಿ ಪ್ರಸ್ತಾನ ಕ್ಲೋಸ್ ಆಗಲ್ಲ ನಾನು ಕೇಸಿಗೆ ಫಿಟ್ ಆಗಿ ಆಗಿದ್ಮೇಲೆ ಶ್ರೀಧರು ಮತ್ತು ಸೀತಾರಾಮ್ ಶೆಟ್ಟಿ ಇಬ್ಬರು ಪರಿಚಯ ಮಾಡಿ ಜಯರಾಜನ ಪರಿಚಯ ಆ ಲಾಯರ್ ಸ್ವಲ್ಪ ಓಡಾಟ ಜಾಸ್ತಿ ಮಾಡೋದು ಈ ಕಿರಿಕ್ ಓಡಾಟ ಜಾಸ್ತಿ ಓಡಾಡೋದು ಖುಷಿ ಲಾಯರ್ ಥಿರ್ಲಿಂಗ್ ಎ ಫಸ್ಟ್ ಲಾಯರ್ ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ಥರ್ಡ್ ಥರ್ಡ್ ಫೋರ್ತ್ ಬರೋ ಲಾಯರ್ ಆ ಎಲ್ಲಾ ಲಾಯರ್ ಪರಿಚಯ ವರ್ಧಮಾನ ಈ ವರ್ಧಮಾನ ಮತ್ತು ವರ್ಧಮಾನ ಕೊಲೀಗ್ಸ್ ಮತ್ತು ವರ್ಧಮಾನ ಫ್ರೆಂಡ್ಸು ಈ ಗುಸು ಗುಸುನಲ್ಲಿ ದಾಸ್ತಿ ನಿಂತಿದ್ರು ಬಂದಿ ಜಯರಾಜ್ಗೆ ತಿಳಿಸ್ತಾರೆ ಸಾರ್ ಇದು ಜಾಸ್ತಿ ಆಗ್ಲಿದೆ ಇದು ವಕೀಲರೆಲ್ಲ ಒಗ್ಗಟ್ಟಾಗಿದ್ದಾರೆ ಅಂದ್ರೆ ಈ ಕೇಸ್ ಬಗ್ಗೆ ಏನೋ ಒಂದು ಸ್ಟ್ರೈಕ್ ಮಾಡಬೇಕು ಸಿ ಬಿ ಐ ಕೇಸ್ ಕೊಡಿಸಬೇಕಂತ ಹೇಳಿ ಎಲ್ಲ ಮಾತುಕತೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಓಡಾಟ ಈ ಓಡಾಟಕ್ಕೆ ನೀವು ಸಪೋರ್ಟ್ ಕೊಟ್ಟರೆ ಕೊಟ್ರೆ ನಿಮ್ಗ ಅವ್ರಿಗೆ ಅಂತ ಹೇಳ್ತಾರೆ ಅನ್ನ ಟೆನ್ಸ್ ಸುಮ್ಮನೆ ಸುಮ್ ನ ಇದ್ಯಾಕೆ ನಮ್ಮ ತಲೆ ಶ್ರೀಧರ್ ಬರ್ತಾರೆ ಆಗ್ತಾ ಗವರ್ಮೆಂಟ್ ಹೆಂಗು ಗವರ್ಮೆಂಟ್ ಒಂದು ದಿನ ಆಗತ್ತೆ ಸರ್ ಇದು ಆಗುತ್ತೆ ದಿನ ನೀವು ನಿಮ್ದಿಗ್ ಸಪೋರ್ಟ್ ಕೊಡಿ ನೀವು ನಿಂತ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಆಗಿ ಎಲ್ಲಾ ವಕೀಲ ಮಾತಾಡ್ತಾ ಇದೀನಿ ಈ ಕೇಸ್ ಬೇಕಾದ್ರೆ ದೇವದಾಸ್ ಅವ್ರ ಕೊಟ್ಟಿ ಕೋರ್ಟ್ ನಿ ಬಿ ಐ ಕೊಡಿ ಅಂತ ಹೇಳಿ ಅದ್ ನಿಮ್ ಮೂಲಕ ಆಗ್ಲಿ ನಿಮ್ ಸಪೋರ್ಟ್ ಅಂತೇಳಿ ಮಾತಾಡ್ತಿರ್ಗಿ ಜಯರಾಜ್ ಅವ್ರ ಮಾತಾಡೋಲ್ಲ ಕೇಳಿಸ್ಕೊಂಡು ಜಯರಾಜ್ ನಿಮ್ಮ ನೋಡ್ತಾರೆ ಆಗಿ ತಗೊಂಡೋಗಿ ಅಲ್ಲಿ ತಿಳ್ತಾರೆ ಅಲ್ಲೇ ಆಗ್ಲಿ ಶ್ರೀಧರ್ ಹೇಳ್ತಾರೆ ಬೇಕಿತ್ತು ಈ ಪೊಲೀಸ್ ಮೇಲೆ ಪೊಲೀಸ್ ತಲೆ ಮೇಲೆ ಹಾಕೊಂಡು ನಾವು ಅವ್ರು ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಸರ್ ಇಲ್ಲ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಶ್ರೀಧರ್ ನಾವು ನಾವು ಕೈ ಹಾಕೋಣ ಇದಕ್ಕೆ ಕೈ ಹಾಕಿದ್ರೆ ಇವ್ರಿಗೆ ಆಗೋದು ಹೆಂಗು ಆಗೇ ಆಗುತ್ತೆ ಇದು ನಾವು ಕೈ ಹಾಕಿ ನಮ್ಮ ಹೆಸರು ಗೊತ್ತಿ ನಾವು ಮಾಡಿದ್ವಿ ಅಂತೇಳಿ ಅವ್ರಿಗೆ ನಾವು ಲಾರಿಗಳ್ನ ನಾವು ಸಪೋರ್ಟ್ ಕೊಡೋಣ ನಾಳೆ ಸಣ್ಣ ತಿನ್ನ ಮಾತ್ರ ಬಂದ ಮಾಡ್ಸೋಣ ಬಿಡಿ ಸ್ವಲ್ಪ ಕೂಲಾಗಿ ನಾವೇ ಸ್ವಲ್ಪ ಆಚೆ ಬಿಡಿಸ್ತಾರೆ ಟ್ರೈ ಮಾಡೋಣ ಬಿಡಿ ನೀವು ಕೂಲಾಗಿರಿ ಅಂತ ಶ್ರೀಧರಿಗೆ ಸಮಾಧಾನ ಮಾಡ್ತಾರೆ ಜಯರಾಜವ್ರು ಶ್ರೀಧರಿಗೆ ಯಾವುದೇ ಕಾಣಕ್ಕೆ ಇಷ್ಟ ಆಗಲ್ಲ ಈ ವಿಷಯ ಮಾತಾಡೋದು ಆ ಆಗಿಟ್ಟು ಏನಾಗುತ್ತೆ ಯಾವುದೇ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಅವರು ಇದಕ್ಕೆ ಸಿ ಬಿ ಐ ಕೊಡಲ್ಲ ಕೇಸ್ ತಳ್ಬಿಡ್ತಾರೆ ಒಂದು ಹತ್ತು ಹದಿನೈದು ದಿನ ಆಗುತ್ತೆ ಏನು ಮಾಡೋ ಇಶ್ಯೂಗಳು ಪೇಪರ್ ಬರ್ತಾನೆ ಇದೆ ಏನು ಮಾಡೋ ಜಳ್ಬಿಡ್ತಾರೆ ಕೊಡಲ್ಲ ಅಂತ ತಳ್ಬಿಡ್ತಾರೆ ಕೇಸ್ನ ಆ ಟೈಮ್ನಲ್ಲಿ ಲಾಯರ್ ಬೆಂಗಳೂರಿನ ಇಡೀ ಲಾಯರ್ಗಳು ಒಂದು ದಿನ ಬೆಂಗಳೂರು ಕೋರ್ಟ್ ಸ್ಟ್ರೈಕ್ ಮಾಡ್ತಾರೆ ಕೋರ್ಟ್ ಸ್ಟ್ರೈಕ್ ಮಾಡ್ತಾರೆ ಕೋರ್ಟ್ ಸ್ಟ್ರೈಕ್ ಮಾಡಿ ಏನು ಮಾಡ್ತಾರೆ ಲಾಯರ್ಗಳು ಹೈಕೋರ್ಟ್ನಲ್ಲಿ ಕೇಸ್ ಹಾಕಂತಾರೆ ಸೆಕೆಂಡ್ ಡೇಟ್ಗೆ ಏನು ಮಾಡ್ತಾರೆ ಇಡೀ ಕರ್ನಾಟಕ ಲಾಯರ್ಗಳು ಸ್ಟ್ರೈಕ್ ಮಾಡ್ತಾರೆ ಆ ಟೈಮ್ನಲ್ಲಿ ಹೈಕೋರ್ಟು ಸಿ ಬಿ ಕೇಸ್ ಕೊಟ್ಬಿಡುತ್ತೆ ಕೇಸ್ ಸಿ ಬಿ ಐ ಕೊಟ್ಟಿದ್ಮೇಲೆ ಒಂಥರ ಸೀರಿಯಸ್ನೆಸ್ ಆಗ್ಬಿಡುತ್ತೆ ಯೂನಿವರ್ಸಿಟಿನಲ್ಲಿ ಈ ಡಿ ಸಿ ಪಿಯವರು ಜಾಲಪ್ಪ ಅವ್ರು ಸೇರೋದಕ್ಕೆ ಕ್ಯಾಸ್ಟು ಇಡಿಗರು ಜಾಲಪ್ಪನ ಇಡಿಗರು ಇವರು ಇಡಿಗರು ಇದು ಒಂದು ಒಂದು ಇಶ್ಯೂ ಆಗಿರುತ್ತೆ ಇವ್ರು ಭಾರಿ ಇದ್ದಾರೆ ಇವರೇ ಮಾಡಿಸೋರೆ ಅನ್ನೋದು ಎಲ್ಲ ಗುಸು ಗುಸು ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲ ಒಂದು ಕಡೆ ಗೊತ್ತಾಗ್ಬಿಡುತ್ತೆ ಪೊಲೀಸು ಮತ್ತು ಇನ್ನು ಕೆಲವು ಲೋಕಲ್ ಜನ ಸೇರಿ ಇದು ಕೊಲೆ ಅನ್ನೋದು ಒಂದು ನ್ಯೂಸ್ ಪೆಡ್ ಆಗುತ್ತೆ ಅಂದರೆ ಒಂಥರ ಒಂದು ಜನ ಒಬ್ಬರೊಂಥರ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ಬೇಕಾದ್ರೆ ಯಾವಾಗ ಸಿ ಬಿ ಬಿ ಐ ಕೊಟ್ಟರು ತಂದು ಬಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಜಯರಾಜ್ ಅವ್ರ ಹತ್ರನೇ ಮೊದಲನೇ ಸರಿಗೇ ವರ್ಧಮಾನ ಸೋ ಅಲ್ಲಕ್ಕಿಂತ ಒಬ್ಬರು ಸಿ ಬಿ ಐ ಆಫೀಸರ್ ಬರೋ ಸ್ಟಾರ್ಟ್ ಆಗ್ತಾರೆ ಸಿ ಬಿ ಐ ಆಫೀಸರ್ ಬರ್ತಾರೆ ಫಸ್ಟ್ ರೌಂಡಲ್ಲಿ ಎ ಸಿ ಪಿ ರ್ಯಾಂಕ್ ಆಫೀಸರು ಇನ್ಸ್ಪೆಕ್ಟ್ರುಗಳು ಬರ್ತಾರೆ ಜಯರಾಜ್ ಹತ್ರ ಮಾತಾಡ್ತಾರೆ ಜಯರಾಜ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಲೋಕಲ್ ಜನ ಯಾರ್ಯಾರು ಇರ್ಬೋದು ಅಂತ ಕೇಳ್ತಾರೆ ಆಮೇಲೆ ಶ್ರೀಧರು ಇಂಗ್ಲೀಷ್ ಒಳಗೆ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡಿ ಶ್ರೀರಂಥವ್ರಿಗೆ ಜಯರಾಜ್ರು ಮಾತಾಡ್ತಾರೆ ಮಾತಾಡಿ ಅವರು ಕೇಳ್ಕೊತೇರ್ತಾರೆ ಇವ್ರಿಗೆ ಲ ಜಯರಾಜ್ರಿಗೆ ಸಾಕಷ್ಟು ಮೆಸೇಜ್ಗಳು ಆಗ್ತಾ ಇದೆ ಇಲ್ಲಿಂದ ಈ ಕಡೆ ಇವರು ಏನೂ ಗೊತ್ತಿಲ್ಲದಂಗೆ ಬಂದು ಅಲ್ಲಿ ಮೇಲೆ ಕೂತ್ಕೊಂಡು ಕೇಳ್ತಾ ಹೋಗ್ತಾರೆ ಶ್ರೀಧರ ಹತ್ರ ಕೆಲವು ವಿಷಯ ಕೇಳ್ತಾರೆ ಜಯರಾಜು ಶ್ರೀಧರಿಗೆ ಫೀಡ್ ಮಾಡ್ತಾರೆ ಜಯರಾಜ್ ಅವರು ಅವ್ರು ಹೇಳಿ ಹೇಳಿಸಿ ಹೇಳಿ ಅಂತಾರೆ ಎ ಸಿ ಪಿ ರ್ಯಾಂಕಿಂಗ್ಲೆ ಅಷ್ಟು ವ್ಯಾಲ್ಯೂಬಲ್ ಇರೋಲ್ಲ ಆಗಿದ್ದಷ್ಟು ತಕ್ಷಣ ಮಾಡ್ತಾರೆ ಒಂದು ದಿನ ಇದ್ದಿದ್ದಂಗೆ ಡಿ ಸಿ ಪಿ ಬರ್ತಾರೆ ಯಾರು ಸಿ ಬಿ ಐ ಡಿ ಸಿ ಪಿ ಡಿ ಸಿ ಪಿ ಬಂದೂ ಇವತ್ತು ಸುಮ್ಮನೆ ಬರ್ಕಂತ ಅಂದರೆ ಇವ್ರ ಹತ್ರ ಥರ ಬೇರೆ ಕಡೆ ಹೋಗ್ತಾಯಿದ್ರು ಅವರು ಬರೀ ಇವ್ರ ಹತ್ರನ ವರ್ಕ್ ಮಾಡ್ತಾರಲ್ಲ ವಾರಕ್ಕೆ ಎರಡು ದಿನ ಮೂರು ದಿನ ಬರೋದು ಕೂತ್ಕೊಂಡು ಟೂ ಟು ಅವರ್ಸ್ ಮಾತಾಡೋದು ಸುಮ್ಮನೆ ಡಿಸ್ಕಷನ್ ಮಾತಾಡೋದು ಯಾರ್ಯಾರು ಇರ್ಬೋದು ಏನಿರ್ಬೋದು ಯಾಸ್ ಯಾವ ಪೊಲೀಸ್ನಿಗೆ ಇನ್ವಾಲ್ ಆಗಿರ್ಬೋದು ಅಂತ ಇವ್ರಿಗೆ ಇವರೆಲ್ಲ ದೂರು ರೆಕಾರ್ಡ್ ಇದ್ದಾರೆ ಅವರು ರೆಕಾರ್ಡ್ ಮಾಡ್ಕೊಂಡು ಓಡಾಡ್ತಾರೆ ಮಾಡ್ಕೊಂಡು ಹೋಗೋ ಥೇನಾಗುತ್ತೆ ಒಂದು ಹದಿನೈದು ದಿನ ಎಲ್ಲ ಗಪ್ಚೂಪ ಆಗ್ಬಿಡುತ್ತೆ ಗಪ್ಚುಪ್ ಆಗೋದ್ರಿಂದ ಸೈಲೆಂಟ್ ಆಗ್ಬಿಡುತ್ತೆ ಏನು ರೀ ಇದರ್ ಯಾಕೋ ಜಾಲಪ್ಪ ಸಿ ಕೊಟ್ಬಿಟ್ರಿರ್ಬೇಕು ಸೀಬೆನವ್ರಿಗೆ ನೋಡಿ ಸೌಂಡೇ ಇಲ್ಲ ಮೊದಲು ವಾರಕ್ಕೆ ಮೂರು ದಿನ ನಾಲ್ಕು ದಿನ ಬರ್ತಾಯಿರು ಸ್ಟಾರ್ಟಿಂಗ್ ನಾಲ್ಕು ದಿನ ವಾರಕ್ಕೆ ನಾಲ್ಕು ದಿನ ಬರೋರು ಆಮೇಲೆ ನೋಡ್ರೆ ವಾರಕ್ಕೆ ಎರಡು ದಿನ ಮಾಡೋರು ಇವ ವಾರಕ್ಕೆ ಒಂದು ಇಲ್ಲ ಹತ್ತು ದಿನ ನ್ಯೂಸೇ ಇಲ್ಲ ನೀವು ನೀವೇನಾರು ಹೇಳಿ ನೀವು ಹೇಳ್ತಿಲ್ಲ ಸಿ ಬಿ ಎಲ್ಲೂ ಬುಕ್ ಆಗಲ್ಲ ಭಾರಿ ಸ್ಟಿಟ್ಟು ಇಡೀ ಇಂಡಿ ಇಂಡಿಯಾನಲ್ಲಿ ಅದೊಂದು ಗುಡ್ಡು ತುಂಬ ಆನೆಸ್ಟ್ ಆಗಿರೋ ಅದೊಂದು ಸಿಸ್ಟಮ್ ಅಂತ ಹೇಳ್ತಾರಲ್ಲ ನೋಡು ಎಲ್ಲರಿ ಇದೆ ಹದಿನೈದು ದಿನ ಆಗೋಯ್ತು ರಿಶಿಧರ್ ಹೆಸರು ರೀ ನೋಡಿರಿ ಜಾಲಪ್ಪ ಜ್ವರ ಕೊಟ್ಟವ್ರಿ ದುಡ್ಡು ಹೋಮ್ ಅಲ್ವಾ ಸಿಕ್ಕಾಪಟ್ಟೆ ದುಡ್ಡು ಇಟ್ಟು ಜಾಲಪ್ಪ ಅವರು ಕೊಟ್ಟು ಮುಚ್ಚಿಬಿಡ್ರಿ ಕೇಸ್ ಬಿಡ್ರಿ ಇನ್ನು ಬಂದವರು ಸಿ ಬಿ ಐ ಬಂದರೆ ನೀವು ಮಾತಾಡೋತ್ತ ಕೊಡಿ ಹಂಗೆ ಕಳಿಸ್ಬಿಡಿ ನಾನು ಮಾತಾಡೋಲ್ಲ ಅಂತ ಜಯರಾಜ್ ಕೋಪ ಬಂದು ನೆಗ್ಲೆಟ್ ಮಾಡ್ಬಿಡ್ತಾರೆ ಮಾಡಿರೋ ಟೈಮಲ್ಲಿ ಅಥವಾ ಒಂದು ಹತ್ತನೇ ದಿನ ಸೌಂಡೇ ಇರಲ್ಲ ಇದು ಸಿ ಬಿ ಐ ಕೊಟ್ಟರೆ ಸುಮ್ಮನೆ ಆಗ್ಬಿಡುತ್ತೆ ಕೂಲಾಗ್ಬಿಡುತ್ತೆ ಆ ದಿನ ಆಯ್ತು ಇದ್ದಿದ್ದೆ ಒಂದು ದಿನ ಸೆಕೆಂಡ್ ಡೇನಲ್ಲಿ ಸಿ ಬಿ ಐಯಿಂದ ಬರುತ್ತೆ ಡಿ ಸಿ ಪಿ ನಾರಾಯಣ್ ಅರೆಸ್ಟ್ ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅರೆಷ್ಟು ಜೊತೆಗೆ ಐದು ಜನ ಆರು ಜನ ಪೊಲೀಸ್ನ ಆರು ಏಳು ಜನ ಪೊಲೀಸ್ನೋ ಅರೆಸ್ಟ್ ಆರು ಜನ ಪೊಲೀಸ್ನೋ ಅರೆಷ್ಟು ಅಂತ ದೊಡ್ಡ ನ್ಯೂಸ್ ಪ್ರೆಂಟ್ ಆಗುತ್ತೆ ಏನು ಅಂತ ಗಾಬರಿ ಆಗಿಬಿಡ್ತಾವೆ ಏನು ರೀ ನಾವು ಬಿಟ್ಬಿಟ್ರು ದುಡ್ಡು ಸುಮ್ಮನೆ ಬಿಟ್ಟು ತಿಳ್ಕೊಂಡ್ರೆ ಇದ್ದಿದ್ದಂಗೆ ಎಲ್ಲ ಅರೆಸ್ಟ್ ಮಾಡ್ಬಿಟ್ರೆ ಏನು ಇದು ಅಂಥೇಳಿ ಅಲ್ಲಿಂದ ಕಲರ್ ಚೇಂಜ್ ಆಗುತ್ತೆ ಜರ ಜೊತೆ ಗುಂಪು ಗುಂಪು ಬಂದು ಕೂತ್ಕೊಂಡು ಡಿಸ್ಕಸ್ ಸ್ಟಾರ್ಟ್ ಆಗುತ್ತೆ ಫಸ್ಟು ಲೀಸ್ಟ್ ಒಳಗೆ ಮೊದಲನೇ ಸೇರಿ ಅರೆಸ್ಟ್ ಮಾಡೋದು ಗೌರ್ಮೆಂಟ್ ಅಫೀಷಿಯಲ್ಸ್ನ ಪೊಲೀಸ್ ಅಫೀಷಲ್ಸ್ನ ಡಿ ಸಿ ಪಿ ನಾರಾಯಣವರು ಹೈ ಗ್ರೌಂಡ್ ಪೊಲೀಸ್ನಲ್ಲಿ ಉತ್ತಪ್ಪ ಅವರು ಅವ್ರ ಜೊತೆಗೆ ಒಬ್ಬ ಎ ಎಸ್ ಸಿ ಒಂದು ದಫೇದಾರು ಅದು ಹೆಂಡ್ ಹೆಡ್ ಕಾನ್ಸ್ಟೇಬಲ್ ಎಲ್ ಡಿಬ್ರಿ ಹೆಡ್ ಎಲ್ ಪಿ ಸಿಗಳು ಟೋಟ್ಲ್ ಏಳು ಜನ ಏನೋ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅರೆಸ್ಟ್ ಮಾಡ್ತಾರೆ ಫಸ್ಟ್ ರೌಂಡಲ್ಲಿ ಅರೆಸ್ಟ್ ಮಾಡ್ತಾರೆ ಅದು ಇಡೀ ಬೆಂಗ್ಳೂರಿಗೆ ಅಲ್ಲೊಲ್ಲ ಕಲೋಲ್ಲ ಬಿಡು ಯಾಕಂದರೆ ಆ ಟೈಮಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಬೆಂಗಳೂರಿನಲ್ಲಿ ಒಬ್ಬ ಐ ಪಿ ಎಸ್ ಆಫೀಸನ್ನು ಅರೆಸ್ಟ್ ಮಾಡಿರೋದ್ರಲ್ಲಿ ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಆಗುತ್ತೆ ಎಲ್ಲರೂ ಒಂಥರ ಫಂಕ್ ಆಗ್ತಾರೆ ಡಿಪಾರ್ಟ್ಮೆಂಟ್ ಆಗಲಿ ಲಾಯರ್ಗಳಾಗಲಿ ಒಂಥರ ಆಗಲ್ಲ ಅನ್ನೋದು ಕೇಸ್ ಆಗೋಯ್ತಲ್ಲ ಅನ್ನೋದು ಒಂಥರ ಆಗುತ್ತೆ ಅನಿಸುತ್ತೆ ಆ ಟೈಮ್ ಫಸ್ಟ್ ಟೈಮ್ ಆಗಿರ್ಬೇಕಿರ್ತಾರೆ ಕೇಸು ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಅರೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಹೆಸರುಗಳು ಬರ್ತಾ ಇರೋದು ಉಳುಕ್ತಾ ಇರೋದು ನಮ್ಮ ಗಾಂಧಿನಗರನ ಶಾಂತ ಕುಳ್ಳ ಶಾಂತ ಅನ್ನೋದು ಅವರು ತುಂಬ ದೊಡ್ಡಿಸ್ಟ್ರಿಟ್ ಆ ಟೈಮಲ್ಲಿ ಗಾಂಧಿನಗರಲ್ಲಿ ಅಂದರೆ ಆ ಟೈಮಲ್ಲಿ ಗಾಂಧಿನಗರ್ಗೆ ಇರಲಿಲ್ಲ ಅವರು ಈ ಎಲ್ಲ ಏರಿಯಾನು ಬಿಟ್ಟು ಶಿವನಹಳ್ಳಿ ಕಡೆ ಹೋಗಿ ಆ ಕಡೆ ಹೋಗಿ ಹೊಸ ಏರಿಯನ್ನು ಒಂದು ಕ್ಲಬ್ಗಳು ಮಾಡ್ಕೊಂಡಿದ್ದರು ಅವರು ಸಿಟಿ ಕಟ್ಟು ಜಾಸ್ತಿ ಬರ್ತಾ ಇಲ್ಲ ಶಾಂತರಾದವರು ಆ ಕಡೆ ಅದೇ ಜೊತೆಗೆ ಒಬ್ಬ ಪ್ರಸಾದ್ ಅಂತ ಗೋವಿಂದ್ ಪ್ರಸಾದ್ ಅರೆಸ್ಟ್ ಆಗಿರೋರು ಇವರಿಬ್ಬರು ಜೊತೆಗೆ ಇನ್ನೂ ನಾಲ್ಕು ಜನ ಹೆಸರು ಬಂದಿರ್ತಾರೆ ಯಾರು ಪ್ರೈವೇಟ್ನಲ್ಲಿರೋರು ಇವ್ರ ಬಗ್ಗೆ ಪೊಲೀಸ್ನೂ ಸಚಿನ್ನಲ್ಲಿ ಇರ್ತಾರೆ ಈ ಸಚಿನಲ್ಲಿರೋ ಟೈಮ್ ಏನಂತ ಇರುತ್ತೆ ಅಂತ ಬಗ್ಗೆ ಹುಡುಕ್ತಾ ಇರ್ತಾರೆ ಈ ಪ್ರೈವೇಟ್ನಲ್ಲಿ ಅಲ್ಲಿ ಓಡೋಗ್ಬಿಡ್ತಾರೆ ಶಾಂತಾಗಿ ಬ್ಯಾರ್ಟೆಲ್ಲ ಓಡೋಗ್ಬಿಟ್ಟಿದ್ದಾರೆ ಸುಲಭಕ್ಕೆ ಸುಲಭವಾಗಿ ಇಲ್ಲ ಅಫಿಷಿಯಲ್ಸ್ ಕರೆಕ್ಟಾಗಿ ಸಿಕ್ಕೊಂಡ್ಬಿಟೋರು ಸಿಕ್ಕಂಡ್ರಿಗೆಲ್ಲ ಕಷ್ಟ ಇರ್ತಬಿಟ್ರೆ ಏಳು ದಿನ ಕಷ್ಟ ತಗೊಂಡು ಅವ್ರಿಗೆ ಈ ಆಫೀಸರ್ಸ್ಗಳಿಗೆ ಸತ್ಯಪ್ರಕಾಶ್ ಲಾಡ್ಜ್ ಇರೋದು ಶೇಷಾದಿಪುರಂ ಸ್ಟೇಷನ್ ಇರೋದು ಮೋಸ್ಟ್ಲಿ ಇವಲ್ಲಿ ಇರ್ಬೋದು ಅದು ಸ್ಟೇಷನ್ಶಿಪ್ರು ಲಿಮಿಟ್ಲು ಈ ಅರೆಸ್ಟ್ ಆಗಿರೋ ಪೊಲೀಸ್ ಆಫೀಸರ್ ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ಶಿಪ್ ಹೈ ಗ್ರೌಂಡ್ ಪೊಲೀಸ್ ಉತ್ತಪ್ಪನಿಗೂ ಆ ಲಿಮಿಟ್ಗೆ ಏನು ಸಂಬಂಧ ಇದೊಂಥರ ಗುಸು ಗುಸು ಸ್ಟಾರ್ಟ್ ಆಯಿತು ಇದು ಡಿ ಸಿ ಪಿ ನಾರಾಯಣಕ್ಕೆ ಭಾರಿ ಚೆನ್ನಾಗಿದ್ದು ಈ ಮನುಷ್ಯ ಉತ್ತಪ್ಪ ಅನ್ನೋದು ಒಂದು ನ್ಯೂಸು ಸ್ಟಾರ್ಟ್ ಆಯ್ತು ಅಲ್ಲಿ ಇವ್ರ ಮೂಲಕ ಏನೋ ಆಗಿದೆಯಲಿ ಅಂತ ಕಥೆ ಇತ್ತು ಆ ಲ್ಯಾಡ್ಜಿಂದ ರಶೀದ್ನ ಸಾಕ್ಸಿರೋದು ಬಾಡಿನ ಕುಳ್ಳ ಶಾಂತವ್ರ ಕಾರ್ ಒಳಗೆ ಮತ್ತು ಪ್ರೈವೇಟ್ ಜನ ಇವ್ ಅಂತ ಒಂದು ಬಂದ್ಬಿಡುತ್ತೆ ಅಲ್ಲಿ ಸಾಕಿದೆ ಅಂತ ಅಣಾಗ ಅಲ್ಲಿ ಅಂತ ನ್ಯೂಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಕೇಸ್ ಒಂಥರ ಹಿಟ್ಟಾಗಿ ಸ್ಟ್ರಾಂಗಾಗಿ ನಿಂತಿರುತ್ತೆ ಈ ನಿಂತಿಟ್ಟೆ ಲಾರಿಗಳಿಗೆಲ್ಲ ಅಂತ ಖುಷಿ ಆಗ್ಬಿಡುತ್ತೆ ಇವ್ರ ಒಂಥರ ಜರಾಜ್ರು ಇಲ್ಲ ಏನಿಲ್ಲ ಆರಾಮಾಗಿದೆ ಈಗ ಆಯ್ತು ಅನ್ನೋದು ಪೊಲೀಸ್ನ ಆಯ್ತು ಅಂತ ಈ ಮಾಮೂಲಿಯಾಗಿ ಇದೆ ಅಂದರೆ ಕೆಲವು ಜನಕ್ಕೆ ಶಾಕ್ ಆಗುತ್ತೆ ಯಾಕಂದರೆ ಫಸ್ಟ್ ಟೈಮ್ ಐ ಪಿ ಎಸ್ ಆಫೀಸರು ಸಿ ಸಿ ಪಿ ಅರೆಸ್ಟ್ ಮಾಡೋದು ಇವರಿಗೆಲ್ಲ ಅರೆಸ್ಟ್ ಮಾಡಿ ಕಸ್ಟಡಿ ತೊಗೊಂಡಿರ್ತಾರೆ ಇವರೆಲ್ಲ ಎಸ್ಕೇಪ್ ಆಗೋರ್ತಾರೆ ಯಾರಿಗೆ ಎಸ್ಕೇಪ್ ಆಗೋತಾರೆ ಆಗಲಿ ಈ ಪ್ರೈವೇಟ್ನೂ ಸುಲಭ ಸಿಗೋಲ್ಲ ಯಾರೂ ಅಲ್ಲಿ ಇಲ್ಲೆಲ್ಲ ಓಡಿರ್ತಾರೆ ಸಿ ಬಿ ಐಗೆ ಇನ್ಫಾರ್ಮೇಷನ್ ಸಿಗಬೇಕಾದ್ರೆ ಲೋಕಲ್ ಪೊಲೀಸ್ ಸಪೋರ್ಟ್ ಕೊಡ್ತಾರೆ ಆ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಇಡೀ ಬೆಂಗಳೂರು ಪೊಲೀಸ್ನವರು ಡಿ ಸಿ ಪಿ ಇಷ್ಟ ಆಗಿರ್ತಾರೆ ಇಷ್ಟ ಬೀಳೋ ಪೊಲೀಸ್ ಆಫೀಸರ್ನಲ್ಲಿ ಮೊದಲನೇ ಹೆಸರುದು ಬಿ ಕೆ ಶಿವರಾಮ್ ಆಗಲಿ ಅಶೋಕ್ ಕುಮಾರು ಮೀಸೆ ನಾಗರಾಜು ಆ ಟೈನಲ್ಲಿ ಎಷ್ಟು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಇದ್ರು ಎಲ್ಲ ಒಂದನ್ನು ನಿಂತ್ಕೊಂತಾರೆ ಯಾಕಂದರೆ ಯಾವುದೇ ಕಾರಣಕ್ಕೂ ಸಿ ಬಿ ಅಂದರೆ ಒಂದು ಲೋಕಲ್ ಇನ್ಫಾರ್ಮೇಷನ್ ಕೊಡೋಲ್ಲ ಒಂದು ಲೋಕಲ್ ಹೆಲ್ಪ್ ಮಾಡಲ್ಲ ಯಾಕಂದರೆ ಎಲ್ಲರೂ ಡಿ ಸಿ ಪಿ ನನಗೆ ಇಷ್ಟ ಬೀಳ್ತವ್ರೆ ಆಫೀಸರ್ಸು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ಡಿ ಸಿ ಪಿ ನನ್ನ ಫೇವರ್ ಅನಿತ್ತಿದೆ ಸಿ ಬಿ ಐಗೆ ಪರವಾಗಿ ಎಗನೆಸ್ಟ್ ಅನ್ನಿತ್ತು ಲಾಯರ್ಗಳು ಈ ಲಾಯರ್ಗಳ ಜೊತೆ ನಿಂತಿರೋದವರು ಜಯರಾಜ್ ಅವರು ಈ ಟೇಟ ಈ ಅರೆಸ್ಟ್ ಆಗುತ್ತೆ ಈ ಅರೆಸ್ಟ್ ಆಗಿ ಟೈಮ್ನಲ್ಲಿ ಮೇನಾಗಿ ಸಿ ಬಿ ಐಗೆ ಮೊದಲನೇ ಮೊದಲನೇ ಇನ್ಫಾರ್ಮೇಷನ್ ಎಲ್ಲರೂ ಒಟ್ಕೊಂಡ್ರೆ ಬೇಲ್ ಬೇಲಾಗತ್ತೆ ಸಿ ಬಿ ಐಗೆ ಬೇನಾಗಬೇಕಾದ್ರೆ ಸತ್ಯಪ್ರಕಾಶ್ ಓನರು ಸತ್ಯಪ್ರಕಾಶ ಓನರ್ ಮಗ ಮತ್ತು ಅಲ್ಲಿರೋ ಒಬ್ಬ ವಾಚ್ಮನ್ನು ಇವರು ಮೂರು ಜನ ಇವ್ರ ಜೊತೆಗೆ ಧೋಬಿ ಗೋವಿಂದ್ ಪ್ರಸಾದ್ ಅವ್ನು ನಿಲ್ಸಾಣಲ್ಲಿ ಇರೋದು ಅವ್ರು ಜರಾಜವ್ರು ಗೊತ್ತಿರೋದು ಧೋಬಿನ ಅವ್ನು ಸ್ವಲ್ಪ ದೊಡ್ಡ ಸ್ಟ್ಯಾಂಡರ್ಡ್ ಮನುಷ್ಯ ಧೋಬಿ ಅವ್ರಿಗೆ ಸ್ಟ್ಯಾಂಡರ್ಡ್ ಮನುಷ್ಯ ಈ ಈ ಈಗ ಜನ ಬೇಕು ಐರನ್ ಮಾಡಿ ಈ ನಾಲ್ಕು ಜನ ಹೈ ವಿಟ್ನೆಸ್ಗಳು ಈ ಕೇಸ್ಗೆ ಇವ್ರು ಬೇಕು ಇವ್ರು ಯಾವುದೇ ಕಾರಣಕ್ಕೂ ಪೊಲೀಸ್ನವರು ಅವ್ರು ಕೊಡಕ್ತಾರೆ ಈ ಕೇಸ್ನ ತಗೊಂಡು ಸೇಲಂ ಕೋರ್ಟಿಗೆ ಕಳಿಸಿರ್ತಾರೆ ಸೇಲಮ್ ಕೋರ್ಟ್ ಅಲ್ಲಿ ಬಾಡಿ ಸಿಕ್ಕಿರೋ ಸೇಲಮ್ ಒಳಗೆ ಇಲ್ಲಿಂದ ಸಾಕ್ಸಿರೋದು ಬಾಡಿ ಅಲ್ಲಿಗೆ ಸೇಲಂಗೆ ಸೇಲಂ ಸೇಲಂ ಕೋರ್ಟ್ಗೆ ಹೋಗಿರ್ತಾರೆ ಈ ಐದು ಜನ ಹೆಂಗೆ ಮಾಡಿ ಕೋರ್ಟ್ ತಗೊಂಡೋಗ್ಬೇಕು ಅಂತ ಅಲ್ಲಿ ಸಿ ಬಿ ಅವರು ಫೈಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರೆ ಯಾವುದೇ ಕಾರಣಗಳು ಬೆಂಗಳೂರು ಪೊಲೀಸ್ನವ್ರಿಗೆ ಹೋಗಿ ಕೊಡೋಲ್ಲ ಆಮೇಲೆ ಎಲ್ಲ ಪೊಲೀಸ್ನವರು ಒಂದು ಬಸ್ಸೆಲ್ಲ ರೆಡಿ ಮಾಡಿಕೊಂಡು ಲಾರಿ ವಕೀಲರು ವಕೀಲರೆಲ್ಲ ಲಡಿ ಮಾಡ್ಕೊಂಡು ಒಂದು ಒಂದು ಅರವತ್ತೆಪ್ಪತ್ತು ಜನ ವಕೀಲರು ಒಂದಾಗಿರ್ತಾರೆ ಹೆಂಗಾರು ಮಾಡಿ ಈ ವಿ ಹೈ ವಿಟ್ನೆಸ್ನ ಹೆಂಗಾರು ಸೆಲನ್ನು ಕಳಿಸ್ಬೇಕು ಪೊಲೀಸರು ಹೋಗಿ ಕೊಡ್ತಾರಲ್ಲ ಸಿ ಬಿ ಐನವ್ರು ಬಂದು ಲೋಕಲ್ ಸಪೋರ್ಟ್ ಕೊಡ್ತಲ್ಲ ನಮ್ಗೆ ಅಂತೇಳಿ ಜಯರಾಜತನ ಹೆಲ್ಪ್ ಕೇಳ್ತಾರೆ ಆ ಟೈಮ್ದಲ್ಲಿ ಜಯರಾಜ್ರು ಅದಕ್ಕೆ ಏನೋ ತಂತ್ರಗಳು ಮಾಡಿ ಅದಕ್ಕೆ ಏನಾರೋ ಆಟ ಎಲ್ಲ ಆಡ್ಕೊಂಡು ಎಲ್ಲ ಥರ ಗೇಮ್ ಆಡಿ ಈ ಮೂರು ಜನನ ಏನು ಮಾಡ್ತಾರೆ ಅವರು ನಾಲ್ಕು ಜನ ಕೂಡಿಸಿ ಲಾಯರ್ಗಳು ಕೈ ಕೊಡ್ತಾರೆ ಬಸ್ ಒಳಗೆ ಇಡೀ ಬಸ್ ಮಾಡಿಕೊಂಡು ಆ ಫುಲ್ ಬಸ್ನಲ್ಲಿ ಫುಲ್ ಲಾಯರ್ಗಳು ವಕೀಲರು ಇರ್ತಾರೆ ಆ ಬಸ್ ಒಳಗೆ ಇವ್ರು ನಾಲ್ಕು ಜನ ಪಿಕ್ ಮಾಡಿ ಹಾಕ್ಬಿಟ್ಟು ಜಯರಾಜ್ ಸೆಲನ್ನು ಕಳಿಸ್ತಾರೆ ಇಲ್ಲಿ ಜಯರಾಜರು ಹೆಸರು ದೊಡ್ಡ ಹೆಸರು ದೊಡ್ಡದಾಗಿ ಹೆಸರು ಮೇನಾಗಿ ಇನ್ನೊಲಾಗುತ್ತೆ ಇಲ್ಲಿವರೆಗೂ ಬರೇ ಮಾತಾಡ್ತಾರು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಡ್ತಾರೆ ಎಲ್ಲ ಮಾಡ್ತಾರೋ ಮೇನಾಗಿ ಯಾವಾಗ ನಾಲ್ಕು ಜನ ವಿಟ್ನೆಸ್ನ ಅವರು ಕರೆಸಿ ಮಾತಾಡಿ ರೆಡಿ ಮಾಡಿಸಿ ಕರ್ಸಿಲ್ಲ ಎಲ್ಲ ಅಲ್ಲಿ ಕರೆಸಿ ಪ್ಲಾನ್ ಮಾಡಿ ವಕೀಲರಿಗೆ ಕೊಡ್ತಾರೆ ಎಲ್ಲ ಬಸ್ಸೊಳಗೆ ಹಾಕೊಂಡು ಪೊಲೀಸ್ ಇವ್ರು ಏನು ಮಾಡೋ ಹೋಗಿ ಕೊಡ್ತಾರಲ್ಲ ಪೊಲೀಸ ಮಿಸ್ ಮಾಡಿ ಇವರು ಲಯಾರು ಬಸ್ನಲ್ಲಿ ಹಾಕ್ಕೊಂಡು ಲಯಾರ್ ಒಬ್ಬ ಇಡೀ ಒಂದು ಬಸ್ಸೇ ತೊಗೊಂಡು ಸೆಲಂಗ ಹೋಗ್ತಾರೆ ಹೋಗಿ ಅಲ್ಲಿ ಒನ್ ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟ್ ಮಾಡ್ತಾರೆ ವಿಟ್ನೆಸ್ಗಳು ಈ ಒನ್ ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟ್ ಯಾವಾಗ ಮಾಡ್ತಾರೋ ಕೇಸು ಸಿಕ್ಕಾಪಟ್ಟು ಬಿಗಿ ಆಗ್ಬಿಡುತ್ತೆ ವಾಲಂಟ್ರಿ ಸ್ಟೇಟ್ಮೆಂಟು ಯಾರೋ ವಿಟ್ನೆಸ್ಗಳಿಂದ ಹೋಗಿ ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡಿ ಕೋರ್ಟ್ ನಾವು ನೋಡಿದ್ವಿ ನಾವು ಮಾಡಿದ್ವಿ ನಾವು ಕಣ್ಣಿನ ನೋಡಿದ್ವಿ ಇಲ್ಲಿಂದ ಎಣ್ಣೆ ಸಾಗಿಸ್ರು ಈಂಥ ಪೊಲೀಸ್ನವರು ಇದ್ದರು ಅನ್ನೋದು ಅವರು ಹೇಳ್ತಾರೆ ಈ ಕಾರಣಕ್ಕೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಏನು ಮಾಡ್ತಾರೆ ಡಿ ಸಿ ಪಿ ಒಳಗೆ ಸೇಲಂ ಜೈಲಿಗೆ ಕಳಿಸ್ಕೋತಾರೆ ಇಲ್ಲಿ ಉತ್ತಪ್ಪ ಮತ್ತು ಅವ್ರ ಜೊತೆ ಇರೋ ಆ ಜನ ಪೊಲೀಸ್ನವ್ರು ಐದು ಜನ ಪೊಲೀಸ್ನವ್ರಿಗೆ ಒಂದು ದಿನ ಬೆಂಗಳೂರಿಗೆ ಜೈಲಿಗೆ ಕಳಿಸ್ಕೊತಾರೆ ಬೆಂಗಳೂರು ಜಿಲ್ಲೆಗೂ ಉತ್ತಪ್ಪ ತುಂಬ ಜನ ವರ್ಕ್ ಮಾಡಿರ್ತಾರಲ್ಲಿ ಇಲ್ಲಿ ಈ ಜೈಲ್ ಜೈಲಿನ ಸ್ವಲ್ಪ ಜನ ಇದರಲ್ಲಿ ಇದ್ರಿಗೆ ಗಲಾಟೆ ಆಗ್ಬೋದು ಅನ್ನೋ ಅದು ಅದು ಕಾಮನ್ ಅದು ಜೈಲಿನಲ್ಲಿ ಯಾವುದೇ ಪೊಲೀಸ್ನವ್ರು ಬಂದ್ರು ಜೈಲಿನಲ್ಲಿ ಇವ್ರಿಗೆ ಸಪ್ರೇಟ್ ಇರ್ತಾರೆ ಸಪ್ರೇಟ್ ಎಸ್ಕಾಟ್ ಕೊಡ್ತಾರೆ ಯಾರಿಗೂ ಲೋಕಲ್ನ ಮಾಡ್ಕಂದರೆ ಈ ಪೊಲೀಸ್ನವ್ರು ವರ್ಕ್ ಮಾಡಿರ್ತಾರಲ್ಲ ಅಲ್ಲಿ ಬೈಯೋದು ಅಥವಾ ಇನ್ನೂ ತಳ್ಳೋದು ಏನೋ ಮಾಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟ್ ಮೈಂಟೈನ್ ಮಾಡ್ತಾರೆ ಅದೇ ಥರ ಈ ಈ ಏಳು ಜನನ ಕರ್ಕೊಂಬಂದು ಏನು ಮಾಡ್ತಾರೆ ಆ ಜನನ ಏನು ಕರ್ಕಂಬಂದು ಬಿ ಕ್ಲಾಶಲ್ಲಿ ಇಡ್ತಾರೆ ಅದು ಬೆಂಗಳೂರು ಹಳೆ ಜೈಲು ಹಳೆ ಜೈಲಿನ ಗೇಟ್ ಮೇನ್ ಗೇಟಿಂದ ಬಂದಿದ್ದ ತಕ್ಷಣ ಲೆಫ್ಟ್ ಒಳಗೆ ಇರೋದು ಇದು ನಾನು ಸೀತಾಂತ್ ಶೆಟ್ಟಿ ಹಿಂದೆ ಕ್ವಾರಂಟಿ ಒಳಗಿದ್ದೀವಿ ಅಲ್ಲಿ ಸೀತಾರಾಮ್ ಶೆಟ್ಟಿಗೆ ಎಲ್ಲೋ ಪರಿಚಯ ಪರಿಚಯದರು ಅಥವಾ ಏನೋ ಗೊತ್ತಿಲ್ಲ ಎಲ್ಲ ಎಲ್ಲರೂ ಅವರು ಸಿಂಗಲ್ ಸ್ಟಾರ್ ಪರಿಚಯ ಪರಿಚಯದಂಥ ಒಬ್ಬರು ಪೊಲೀಸರು ಆ ಕಾರಣಕ್ಕೆ ಸೀತಾಂತ್ ಶೆಟ್ಟಿ ಏನು ಮಾಡ್ತಾರೆ ಬೆಳಗ್ಗೆ ಜೈಲ್ ಓಪನ್ ಆಯಿತಕ್ಷ್ಣನೇ ಅವ್ರು ನೈಟ್ ಕರ್ಕೊಂಬಂದು ಗೊತ್ತಾಗುತ್ತೆ ಇಡೀ ಬಿ ಜೈಲ್ ಟೈಟ್ ಮಾಡ್ತಾರೆ ಯಾರೇ ಪೊಲೀಸ್ ಆಫೀಸರ್ ಜೈಲಿಗೆ ಬಂದರೆ ಜೈಲ್ ಟೈಟ್ ಇಡ್ತಾರೆ ಅಷ್ಟು ಈಸಾಗಿ ಜಲ್ಲಿಗೆ ಓಡಾಡ ಕೊಡಲ್ಲ ಯಾಕಂದರೆ ಏನು ಡಿಸ್ಟರ್ಬೆನ್ ಆಗ್ಬೋದು ಜೈಲಿನ ಗಲಾಟೆ ಆಗ್ಬೋದು ಏನೋ ತಳ್ಬೋದು ಅಂತ ಕಾರಣಕ್ಕೆ ಟೈಟ್ ಇರ್ತಾರೆ ರೇಟ್ ರೇಟ್ ನಿಮ್ದು ಸೀತಾರಾಮ್ ಶೆಟ್ಟಿ ನಮ್ಗೆ ಪೊಲೀಸ್ನ ಚೆನ್ನಾಗಿರೋದ್ರಿಂದ ಒಂದು ಚಂಬಲ್ ಟೀ ಒಂದು ಪ್ಯಾಕೆಟ್ ಬಿಸ್ಕೆಟು ಆಮೇಲೆ ಒಂದು ಪ್ಯಾಕ್ ಸಿರಿಗೆ ತೊಗೊಂಡು ನಾನು ಸೀತಾರಾಮ್ ಶೆಟ್ಟಿ ಹಿಂದ್ಗಡೆ ಜೈಲ್ ಮೇನ್ ನಡ್ಕೊಂಡು ಹೋಗೋಲ್ಲ ಹಿಂದ್ಗಡೆ ಔಟ್ ಸರ್ಕಲಿಂದ ಔಟ್ ಆಫ್ ಸರ್ಕಲ್ ಅಂತ ಬರುತ್ತೆ ಜೈಲ್ ಔಟ್ ಸರ್ಕಲ್ ಆ ಲೇಡೀಸ್ ಬ್ಲಾಕಿಂದ ನಡ್ಕೊಂಡು ಹೋಗ್ತೀವಿ ಅಲ್ಲೇ ಅಲ್ಲಿ ಬ್ಲ್ಯಾಕ್ ಬರುತ್ತೆ ಹೋದ್ರೆ ಲ್ಯಾಕ್ ಮಾಡ್ತಾರೆ ಅಲ್ಲಿರೋ ಇರೋ ಗೊತ್ತಿರೋ ಗೊತ್ತಿರೋರು ಎಲ್ಲ ಪೊಲೀಸ್ನೂ ಭಾರಿ ಪರಿಚಯರು ಏ ಶೆಟ್ಟಿ ಶೆಟ್ಟಿ ಯಾಕೆ ಬಂದು ಸೀತಾರಾಮ್ ಶೆಟ್ಟಿ ಬಿಡಲ್ಲ ಅಂತ ಪೊಲೀಸ್ನ ಹೇಳ್ತಾರೆ ಇಲ್ಲ ಬಿಡಿಸ ನಮ್ಮ ಬಾರಿ ಬೇಕಾದ ನಮ್ಮ ಫ್ರೆಂಡ್ಸ್ ಅವರು ಒಬ್ಬರು ಅಲ್ಲಿ ಅವ್ರಿಗೆ ಬೇಕಾದ ಫ್ರೆಂಡ್ ಒಬ್ಬರು ಎ ಸಿ ಅವರು ಅವರು ಮಾತಾಡ್ಸೋಕೆ ಬಂದಿದ್ದೀನಿ ಅಂತ ಸೀತಾರಾಮ್ ಶೆಟ್ಟಿ ಅಂತ ಬಿಚ್ಚಿ ಅಂತಾನೆ ಏಯ್ ಬಿಚ್ಚಲ್ಲ ಅಂತಾರೆ ಪೊಲೀಸ್ನವರು ಸೀತಾರಾಮ್ ಶೆಟ್ಟಿ ನೈಸ್ ಮಾಡಿ ಹಂಗೆ ಮಾಡಿ ಬಿಚ್ಚಿಸ್ತಾರೆ ನನ್ನ ಕೈಯಲ್ಲಿ ಸೀತಾರಾಮ್ ಶೆಟ್ಟಿಗೆ ಟೀ ಚಂಬಿರುತ್ತೆ ಅಲ್ಯೂಮಿನಿಯಂ ಚಂಬಿ ಟೀ ತೊಗೊಂಡು ನನ್ನ ಕೈ ಗ್ಲಾಸ್ ಇರುತ್ತೆ ನಾಲ್ಕೈದು ಗ್ಲಾಸ್ ನಾನು ಇಟ್ಕೊಂಡು ಹೋಗಿರ್ತೇನೆ ಅವ್ರು ಚಂಬಿರುತ್ತೆ ಸಿಗರೇಟ್ ಬೇಕು ನಂಜೇಬಳ್ಗಿರುತ್ತೆ ಹೋಗ್ತೀವಿ ಹಿಂಗಾರು ಮಾಡಿ ಬಿಚ್ಚಿಸ್ತೀವಿ ಬಿಚ್ಚಿಸ್ಬಿಟ್ಟು ಸೀತಾರಾಮ್ ಶೆಟ್ಟಿ ನಾವು ಅವ್ರ ಆಫೀಸರಿಗೆ ವಿಶ್ ಮಾಡ್ತೀವಿ ನಾನು ಮಾತಾಡ್ತೀನಿ ಅವ್ರು ಏನಕ್ಕೆ ಇರಲ್ಲ ಒಬ್ಬ ಎ ಸಿ ಮಾತ್ರ ಅವರು ಸೀತಾರಾಮ್ ಶೆಟ್ಟಿಗೆ ಪರಿಚಯರಲ್ಲ ಯಶನ್ಪುರ್ ಒಳಗಿದ್ರಂಥ ಮೊದಲು ಯಶನ್ಪುರಿಂದ ಇಲ್ಲಿ ಬಂದಿದ್ದಾರೆ ಅವ್ರು ನಾವು ಏನು ವಿಷಯಕ್ಕೆ ಕೇಳೋಕೆ ಏನು ಸಲ ಆಯಿತು ಪಾಪ ನಾವು ಅವರು ಏಳು ದಿನವೂ ಅವ್ರು ಏಳು ದಿನ ಸಿ ಬಿ ಐ ಕಸ್ಟಡಿಯಲ್ಲಿರ್ತಾರೆ ಏಳು ದಿನದಳವರು ನಾವು ಫಸ್ಟ್ ಟೀ ಕೊಟ್ಟರೆ ಸೀತಾರಾಮ್ ನನ್ನನ್ನು ಟೀ ಬೇಡ ನಮಗೆ ಅದು ಸುಂದರ ನಿಮ್ಮ ಸರ್ ಬಿಸಿಲಿನ ನಿಲ್ಸಿ ಅಂತಾರೆ ಅವರು ನಾವು ಬಿಸಿಲಿನ ನೋಡು ಬಿಸಿಲು ನೋಡಿ ಏಳು ದಿನ ಆಯಿತು ಅಂತ ಪಾಪ ಸಬ್ಇನ್ಸ್ಪೆಕ್ಟರ್ ಏನು ಮಾತಾಡ್ತಾರೆ ಸುಮ್ಮನೆ ಗಪ್ ಹಾಕಿದ್ದಾರೆ ನಮ್ಮನ್ನು ಪರಿಚಯ ಮಾಡಿ ನಾವು ಸುಮ್ಮನೆ ಪರಿಚಯ ಸೆಕೆಂಡ್ ಕೊಟ್ಟರು ಸುಮ್ಮನೆ ಹಿಂಸೆ ವರ್ಷ ಸುಮ್ಮನೆ ಸೆಕೆಂಡ್ ಕೈ ಕೊಟ್ಟರು ಅಷ್ಟೇ ಆ ಮಕ್ಕದ ಮೇಲೆ ಸಿಂಕ್ ಆಗ್ಬಿಡೋದು ಎಲ್ಲ ಮಕ್ಕಗಳು ಆ ಪೊಲೀಸ್ ದಫೇದಾರ್ಗಳೆಲ್ಲ ಟು ಪರ್ಸೆಂಟ್ ಜೋರಾಗಿರೋಲ್ಲ ಅಥವಾ ಸಿಂಕ್ ಆಗ್ಬಿಡ್ರೆ ಮಕ್ಕ ನೋಡಕ್ಕೆ ಆ ಟೈಮಲ್ಲಿ ಹಂಗೂ ನಾವೇನು ಮಾಡಿ ಟೀ ಕೊಡ್ಕೊಳ್ತೀವಿ ಸರ್ ಹೆಂಗೋರು ಪ್ಲ್ಯಾನ್ ಮಾಡಿ ಕುಡಿಸ್ತೀವಿ ಅಂತೇಳಿ ಟೀ ಕೊಟ್ವಿ ಟೀನೂ ಬಿಸ್ಕೆಟ್ ಕೊಡ್ಬೇಕಾ ನಾನು ಎಲ್ಲರಿಗೂ ಆ ಟೀ ಕೊಟ್ಟು ನಾನೇ ಟೀ ಹಾಕಿ ಕೊಟ್ಟೆ ಎಲ್ಲರಿಗೂ ಆಮೇಲೆ ಬಿಸ್ಕಿಟ್ ಅವರು ತೊಗೊಂಡ್ರು ತೊಗೊಂಡು ಟೈಮ್ ಸಿಗ್ರೆಟ್ ಸಿಂದ್ರೆ ಸಿಗರೆಟ್ ಬೇಡ ಸಾಹೇಬ್ರ ಮುಂದೆ ಅಲ್ಲಿ ಸೆತ್ತಿ ವಾಡೇ ಅಂತೇಳಿ ಹೆಂಗಾರು ಮಾಡೋರು ಶೀತ ಅನ್ಸಿಟ್ಟು ಹೊತ್ತಿರ್ಗ ಪೊಲೀಸರು ಕನ್ವಿನ್ಸ್ ಮಾಡ್ತಾವೆ ಇನ್ನು ಬೆಳಗ್ಗೆ ಏಳು ಏಳು ಕಾಲು ಟೈಮ್ ಅಷ್ಟೇ ಇನ್ನು ತುಂಬ ಟೈಮ್ ಆಗಿಲ್ಲ ಬೆಳಗ್ಗೆ ಇನ್ನು ಯಾರೂ ಬಂದಿಲ್ಲ ಬಿಚ್ಚೆ ಒಂದು ಹದ್ ನಿಮಿಷ ಬಿಚ್ಚಿ ವಾಡೇ ಬಂದುಬಿಡ್ತಾವ ಅಂಥೇಳಿ ಶೀತಾನ್ಸಿಟ್ಟು ಪೊಲೀಸರಿಗೆಲ್ಲ ಸ್ವಲ್ಪ ಹೋಗಿ ಮಾತಾಡ್ಕೊಂಡು ಬಿಚ್ಚಿಸಿ ಬಿಸಿಲಿಗೆ ನಿಲ್ಲಿಸಿದ್ವಿ ಇಷ್ಟೊಂದು ಮಕ್ಕದ ಮೇಲೆ ಖುಷಿ ಬಂತು ಆ ಬಿಸ್ಲಿನ ನೋಡಿಬಿಟ್ಟವ್ರು ಥರ ರಿಲೀಫ್ ಆಗುತ್ತವ್ರೆ ಏಳು ಏಳು ದಿನದಿಂದ ಬಿಸಿಲು ನೋಡಿರಲಿಲ್ಲ ಅವ್ರು ಮೈ ಮೇಲೆ ಬಿಸಿಲು ಬಿದ್ದಿರಲಿಲ್ಲ ಒಂಥರ ಕೂತ್ಕಲಾಕ ಕುಣ್ಸಿ ಕುಣಿಸಿ ಮಂಕಿಡ್ಕೊಂಡಿತ್ತು ಭಾರಿ ಖುಷಾಗಿರು ಎಲ್ಲ ಕುಡ್ಕೊಂಡು ಎಲ್ಲವನ್ನು ಸಿಗ್ರೇಟ್ ಸೆದ್ರು ಆ ಸಬ್ಇನ್ಸ್ಪೆಕ್ಟ್ರ್ ಸಿಗ್ರೇಟ್ಸ್ ಸೆದ್ದಿಲ್ಲ ಇಲ್ಲ ಪಕ್ಕ ಪಕ್ಕ ಅಂತ ಸಿಗ್ರೆಟ್ಸ್ ಜೊತೆ ಸಿಗ್ರೇಟ್ ಸೇದ್ಕೊಂಡಿದೆ ಆಮೇಲೆ ಹತ್ತು ಗಂಟೆ ಹತ್ತುವರೆಗೆ ಜೈಲು ಇಂಟ್ರಿ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಮಾಮೂಲಿಯಾಗಿ ಯಾರಿಗೂ ಬಿಡೋಲ್ಲ ಅವಾಗ ಬೇಕಾದ್ರೆ ಮಾತ್ರ ಎಂಟ್ರಿ ಬಿಡ್ತಾರೆ ಇವ್ರಿಗೆ ಮಾತ್ರ ಬಿಟ್ಟಿರಲಿಲ್ಲ ಅಲ್ಲಿ ಕುಣಿಸಿದ್ರು ಒಂದೊಂದಾಗ ಒಂದೊಂದು ಒಂದೊಂದಾಗೆ ಒಂದು ಐವತ್ತರವತ್ತು ಜನ ಪೊಲೀಸ್ ಆಫೀಸರ್ ಬಂದರು ಇವ್ರು ನೋಡೋಕ್ಕೋಸ್ಕರ ಇಡೀ ಜೈಲಿನ ಹಿಂಸೆ ಒಳ್ಳೆ ಬಂದರು ಇಂಟ್ರಿ ರೂಮ್ ಬೇರೆ ಬಿಡ್ತಾರೋ ಎಲ್ಲ ಇಂಟ್ರಿ ಸ್ಟಾಪ್ ಮಾಡಿ ಇವ್ರು ಬಂದರು ಒಂದು ಐವತ್ತು ಅರುವತ್ತು ಜನ ಇವ್ರು ಬ್ಯಾಚ್ಮೆಂಟು ಪೊಲೀಸ್ ಆಫೀಸರ್ಸ್ ಇದ್ದರು ಈ ಆಫೀಸರ್ಸು ನಾಗರಾಜು ಅಶೋಕ್ ಕುಮಾರು ಅವ್ರಿಗೆ ತುಂಬ ಜನ ಆಫೀಸರ್ಸ್ಗಳಿದ್ರು ಅಲ್ಲಿ ಇವ್ರು ಯಾರು ನಮ್ಗೆ ಅಷ್ಟು ಪರಿಚಯ ಇರಲಿಲ್ಲ ಬಂದೇ ಇವ್ರಿಗೆ ಮಾತಾಡ್ತಾವ್ರೆ ಎಲ್ಲ ಒಬ್ಬಳೆ ಮಕ್ಕಳ ಮೇಲೆ ಉರಿತಾಯಿದೆ ಬೆಂಕಿ ಎಲ್ಲ ಆಫೀಸರ್ಸ್ಗಳು ನಮ್ಮನ್ನ ಜೈಲಿಗೆ ಬಂದ್ಬಿಟ್ಟು ಆಫೀಸರ್ ಒಬ್ಬ ಅನ್ನೋದು ಆ ಥರ ಬೆಂಕಿ ಮಾತಾಡ್ತಾರೆ ಎಲ್ಲ ಸಮಾಧಾನ ಒಬ್ಬರು ಸಮಾಧಾನ ಮಾಡ್ತಾರೆ ಆ ಟೈಮ್ದಲ್ಲಿ ಇವ್ರ ಫ್ಯಾಮಿಲಿ ಬಂತು ಎರಡು ಫ್ಯಾಮ್ಲಿ ಉತ್ತಪ್ಪನ ಫ್ಯಾಮಿಲಿ ಮತ್ತು ಈ ಪೊಲೀಸರ ಫ್ಯಾಮಿಲಿ ಬಂತು ಅವರಿಗೆಲ್ಲ ಮಾತಾಡ್ತಾರೋ ಮಾತಾಡ್ಕೊಂಡು ಎಲ್ಲ ಪೊಲೀಸರು ಕವರ್ ಈ ಥರ ರಿಂಗ್ ಮಾಡ್ಕೊಂಡ್ಬಿಟ್ರು ರಿಂಗ್ ಮಾಡ್ಕೊಂಡು ಆ ಸೂಪ್ರೀಮ್ ಫ್ರೀಡಮ್ ಕೊಟ್ಟರು ರಿಂಗ್ ಮಾಡ್ಕೊಂಡು ಒಳೆಡನೆ ಬಿಟ್ಟು ಫ್ಯಾಮಿಲಿ ಎಲ್ಲ ಮಾತಾಡೋಕ್ಕೆ ಚಾನ್ಸ್ ಕೊಟ್ರು ಆವಾಗೆಲ್ಲ ಆಫೀಸರ್ ಒಂದು ಕಡೆ ಅಂತ ಮಾತಾಡ್ತರು ಅವ್ರು ಏನು ನಮ್ಮ ಬಗ್ಗೆ ಹೇಳೋರು ಗೊತ್ತಿಲ್ಲ ಬಟ್ ನೀವು ಎಲ್ಲ ಪೊಲೀಸ್ ಆಫೀಸರ್ ಉತ್ತಾಪರ್ತಾ ಮಾತಾ ಎಲ್ಲ ನನ್ನ ಕಡೆ ನನ್ನ ಕಡೆ ಮತ್ತು ನೋಡೋರು ಅಂದರೆ ನಾವೀ ಏನೋ ಮಾಡಿದ್ದು ಹೆಲ್ಪ್ ಮಾಡಿದ್ವಿ ಅನ್ನೋದು ಥರ ಏನೋ ಅನಿಸುತ್ತೆ ಆಟ ಅವರು ನೋಡ್ರಿ ಅವತ್ತು ಸಾಯಂಕಾಲ ಏನಾಗುತ್ತೆ ಇವರು ಈ ಇಡೀ ಈ ಐದು ಜನ ಆರು ಜನ ಏನು ಪೊಲೀಸ್ ಆಫೀಸರ್ ಇದ್ರು ಎಲ್ಲರೂ ಸೇಲಂ ಟ್ರಾನ್ಸ್ಫರ್ ಮಾಡ್ತಾರೆ